आप देख रहे हैं बीजापुर इन्फो, मैं आपके साथ खलील कलादगी। आज आलमट्टी में हेल्थ मिनिस्टर शिवानंद पाटिल ने प्रेस कॉन्फ्रेंस करते हुए कल राज्य के सीएम एचडी कुमार स्वामी के आलमट्टी प्रोग्राम के बारे में जानकारी देते हुए बीजापुर और बागलकोट के वाटर रिसोर्सेस और यशस्विनी कार जैसे कई विषयों पर बात की। ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಎರಡು ಜಿಲ್ಲೆ ಜನರ ವತಿಯಿಂದ ಜನಪ್ರತಿನಿಧಿಗಳ ವತಿಯಿಂದ ಹಾಗೂ ಮಾಜಿ ಜನಪ್ರತಿನಿಧಿಗಳ ವತಿಯಿಂದ ಅವರನ್ನ ಸ್ವಾಗತ ಬಯಸ್ತಾ ಆಲಮಟ್ಟಿ ಅಣೆಕಟ್ಟು ಸಂಪೂರ್ಣ ತುಂಬಿದ ಮೇಲೆ ಗಂಗಾಂಗಲ್ಲಿ ಗಂಗಾ ಪೂಜೆ ಮಾಡಬೇಕಂತೇಳಿ ವಿನಂತಿ ಮಾಡಿಕೊಂಡಾಗ ಅವರು ಒಪ್ಪಿಕೊಂಡು ನಾಳೆ ಬರ್ತಾ ಇದ್ದಾರೆ. ಇವತ್ತು ಸಂಪೂರ್ಣ ಅಣೆಕಟ್ಟು ತುಂಬಿ 30,000 ಕ್ಯೂಸೆಕ್ಸ್ ವರೆಗೂ ನೀರನ್ನು ಹೊರ ಹರಿವಿದೆ, ಹೊರಹರಿವು ಕೂಡ ಇದೆ. ಈಗಾಗಲೇ ಬಿಜಾಪುರ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆ ಜಾಸ್ತಿ ಇದ್ದು ಕೂಡ ನಮ್ಮ ಜಿಲ್ಲೆ ನೀರಾವರಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನೋ ನೀರನ್ನು ನಾವು ಕೊಡಬೇಕಾಗಿತ್ತು, ಅದನ್ನು ಹೋದ ವರ್ಷಕ್ಕಿಂತಲೂ ಜಲ್ದಿನೇ ಪ್ರಾರಂಭ ಮಾಡಿ ಮುಂಗಾರು ಹಂಗಾಮಿನಲ್ಲಿ ಕನಿಷ್ಠ ಒಂದು ಇಲ್ಲ. ನಿಮಗ ಇದನ್ನ ಕೆಲವು ಪತ್ರಿಕೆಯವರು ನೀವು ಬರೆದ್ರಿ, ನೀವು ಬರೆಯೋದ್ರಲ್ಲಿ ನಿಮ್ಮ ಮುಕ್ತ ಸ್ವಾತಂತ್ರ್ಯ ಇದೆ, ಎಲ್ಲಿ ಏನಾಗಿದೆ ಅಂತ ಯಾರೂ ಬರೀಲಿಲ್ಲ. ನಾನು ಪುನಃ ಕೇಳಿದೆ, ಮೊನ್ನೆ ಒಂದು ಸರ್ತಿ ಸ್ಪಷ್ಟೀಕರಣ ಕೊಟ್ಟೆ ನಾನು ಇಡೀ ರಾಜ್ಯದ ನಿಮ್ಮ ಎಲ್ಲ ಪತ್ರಕರ್ತರನ್ನ ಕರೆದು ಏನಪ್ಪ ಅಂತಂದರೆ, ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ, 1,20,000 to 30,000 ಆಗ್ತಾರೆ ಹೊಸ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ಇವತ್ತು ಸೇರ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ಕಾರ್ಡಿನ ಅವಶ್ಯಕತೆ ಇಲ್ಲ. ಬಿ ಪಿ ಎಲ್ ಕಾರ್ಡ್ ತೋರಿಸ್ಬಿಟ್ರೆ ನಮ್ಮ ತಾಲೂಕು ಹೆಲ್ತ್ ಆಫೀಸರು ಯಾವ ಯೋಗ್ಯ ಟ್ರೀಟ್ಮೆಂಟ್ ಅವ್ರಿಗೆ ಕೊಡಬೇಕು ಅದನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾನೆ, ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಡಿಸ್ಟ್ರಿಕ್ಟ್ ಸರ್ಜನ್ನು ಮಾಡ್ತಾನೆ, ಡಿ ಎಚ್ ಓನು ಮಾಡ್ತಾನೆ. ಇದನ್ನು ಪುನಃ ಪುನಃ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ, ಎಲ್ಲಿಯೂ ಕೂಡ ಈ ಕೊರತೆ ಇಲ್ಲ. ಇನ್ನು ಎಸ್ ಎಸ್ ವಿನಿದಲ್ಲಿ ಇರ್ತಕ್ಕಂಥ ಸ್ಮಾಲ್ ಆ್ಯಂಡ್ ಮೀಡಿಯಂ ಫಾರ್ಮಿಂಗ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ. ದೊಡ್ಡ ಫಾರ್ಮರ್ಸ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಎಸ್ ಎಸ್ ವಿನಿಯಿಂದ ಅವರು ಉಳಿಬೇಕಾಗ್ತದೆ, ಅವ್ರು ಎ ಪಿ ಎಲ್ನಲ್ಲಿ ಹೋಗ್ತಾರೆ, ಅವರು ಎ ಪಿ ಎಲ್ ಕಾರ್ಡನ್ನು ಪಡ್ಕೊಂಡು ಈ ಸವಲತ್ತನ್ನು ಪಡ್ಕೊಬೇಕು. ಇಲ್ಲೋಟ್ ಈಗ ಕಾರ್ಡು ನಾವು ವಿತರಣೆ ಮಾಡ್ತಾ ಇದ್ದೀವಿ, ಅದು ಎದಕ್ಕೆ ಅಂತಂದರೆ ನಾಳೆ ಈ ಯೋಜನೆಯ ದುರುಪಯೋಗ ಆಗಬಾರ್ದು. ಅವರಿಗೆ ಒಂದು ಆರೋಗ್ಯ ಕರ್ನಾಟಕ ಕಾರ್ಡ್ ಅಂತೇಳಿ ನಾವು ಕೊಡ್ತಾ ಇದ್ದೀವಿ. ಆ ಕಾರ್ಡ್ ಏನಪ್ಪ ಅಂತಂದರೆ, ನಿಮಗೆ ರೋಗಿ ಬಂದು ಹಾಸ್ಪಿಟಲ್ ತೊಗೊಂಡು ಟ್ರೀಟ್ಮೆಂಟ್ ತೊಗೊಂಡು ಕಾರ್ಡ್ ತೊಗೊಂಡು ಹೋಗ್ಬೋದು, ಒಂದು ಅಂದರೆ ಅತಿ ಅವಶ್ಯಕ. ಇನ್ ಕೇಸ್ ಯಾರಿಗಾದರೂ ಕಾರ್ಡೇ ಬೇಕು ನನಗೆ ಸುಮ್ಮನೆ ಇಟ್ಕೊಳ್ಳೋಕೆ ಮುಂದೆ ಎಲ್ಲಾದರೂ ಉಪಯೋಗ ಬರ್ತದಂದರೆ ಅಂಥವ್ರಿಗೆ ನಾವು ಆಯಾ ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಭವಿಷ್ಯದಲ್ಲಿ ಮಾಡ್ತಾ ಇದೆ. ಅಂದರೆ ಆ ಕಾರ್ಡ್ ಏನಾದರೂ ಭಾಳ ಇರಲೇಬೇಕು ಅಂತಲ್ಲ, ಇಟ್ ಈಸ್ ಓನ್ಲಿ ಈಗ ನಿಮ್ಗೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಇದ್ದಂಗೆ ಅಷ್ಟೇ. ಎಸ್ ಎಸ್ ವಿನ ನಾನು ಪತ್ರಕರ್ತ ಕೊಡ್ತೀವಂತ ಹೇಳಿ ನಾನು ಸರ್ಕಾರದ ನಾವು ಒಂದಂತೂ ನಾವು ಬಂದ್ ಮಾಡ್ತಾ ಇದ್ದೀವಿ. ಏನಂದರೆ ಯು ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಒಂದು ಸರ್ತಿ ಸಿಸ್ಟಮ್ ಸ್ಟೆಬಿಲೈಸ್ ಆಗ್ತದೆ. ಈಗ ನೀವು ಯಾರು ಯಾವ ರೀತಿ ಬೇಡ್ತೀರಿ ಆ ರೀತಿ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ಅವಕಾಶ ನಮಗೆ ಬರ್ತದೆ. ಯಾಕಂದರೆ ಈಗಾಗಲೇ ನೀವು ಎಸ್ ಎಸ್ ವಿನಿ ಅಂತಕ್ಕಂಥ ಮಾತು ಅಂತಿದ್ದಲ್ಲ, ಈಗ ಜಿಲ್ಲಾ ಮತ್ತು ತಾಲೂಕಾ ಹಾಸ್ಪಿಟಲ್ನಲ್ಲಿ ಇನ್ ಪೇಷೆಂಟು ಮತ್ತು ಔಟ್ ಪೇಷೆಂಟು ನಾವು ಆರೋಗ್ಯ ಕರ್ನಾಟಕ ಜಾರಿಗೆ ತಂದ ಮೇಲೆ ಜಾಸ್ತಿ ಆಗ್ತಾ ಇದೆ, ಒಂದು. ಎರಡನೇದು, ಮೊದಲು ನಮ್ಮ ವೈದ್ಯರೇನಿದ್ರು ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ
ಯಾವುದೇ ಆಪರೇಷನ್ಸ್ ಮಾಡ್ತಿರಲಿಲ್ಲ ಅವರು ಮತ್ತು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದಕ್ಕೆ ಜಾರ್ಕೊಳ್ತಿದ್ರು. ಇವತ್ತು ಒಂದು ಈಗ ಆರೋಗ್ಯ ಕರ್ನಾಟಕ ತರೋದ್ರಿಂದ ಒಂದು ರೀಸನ್ ಬರೀಬೇಕಾಗ್ತದೆ. ಅವ ತಜ್ಞ ವೈದ್ಯ ಇದ್ದರೂ ಕೂಡ ನಾನು ಈ ಆಪರೇಷನ್ ಮಾಡೋಕ್ಕಾಗಿಲ್ಲ ಅನ್ನೋದು ಅವ್ನು ಬರೀಬೇಕು ರೆಫ್ರಲ್ ಆಗಿ. ಈಗ ಅವನಿಗೆ ಚೆಕ್ ಅವನಿಂದನೇ ಸಿಗ್ತಾ ಇದೆ ಅಂದರೆ ಅವನೇ ನಾ ದುವಾಮ ಸರ್ಜನ್ ಇದ್ದು ಆಪರೇಷನ್ ಮಾಡ್ತಕ್ಕಂಥ ಕೆಪಾಸಿಟಿ ಇದ್ದು ಸುಮ್ಮನೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಳಿಸೋದು ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಕಳಿಸ್ಬೇಕಾದ್ರೆ ಅವ್ನು ರೆಫ್ರಲದ ಉದ್ದೇಶ ಬರೀಬೇಕಾಗ್ತದೆ. ಅದು ಬಂದಿರೋದ್ರಿಂದ ಬಂದಮೇಲೆ ಎಲ್ಲ ವೈದ್ಯರಿಗೆ ಕಂಪಲ್ಸರಿಯಾಗಿ ಡ್ಯೂಟಿಯನ್ನು ಅಟೆಂಡ್ ಮಾಡಬೇಕಾಗ್ತದೆ. ಮತ್ತು ಅವನು ಅಕಸ್ಮಾತ್ ಆ ರೋಗಿಗೆ ಟ್ರೀಟ್ಮೆಂಟ್ ಕೊಡದೆ ಕಳಿಸಿದ್ರೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಅವನೇ ಬರೀಬೇಕಾಗ್ತದೆ. ಅದನ್ನು ನೋಡಿ ನಾವು ಯೋಗ್ಯ ಕ್ರಮ ಕೈಗೊಳ್ಬೋದು ಮುಂದೆ.